हलो स्नेहितरे नमस्कार वेलकम टू एसपीएच डायरीज इन्वेस्टमेंट स्टार्ट ಮಾಡೋರು ಎಲ್ಲಿ ಹೇಗೆ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅನ್ನುವ ಎಲ್ಲಾ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಂದ್ರೆ ಈ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕದ ಸಾರಾಂಶ ನಿಮಗೆ ತುಂಬಾನೇ ಉಪಯೋಗವಾಗುತ್ತೆ ಈ ಪುಸ್ತಕದ ಸಾರಾಂಶದಲ್ಲಿ ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆಯಲ್ಲಿ ಬರುವಂತ ರಿಸ್ಕ್ ರಿಟರ್ನ್ ಲಕ್ ಹೀಗೆ ಇನ್ನೂ ತುಂಬಾ ಉಪಯುಕ್ತ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ ಪಾರ್ಟ್ 11 ಡಿಫೆನ್ಸಿವ್ ಇನ್ವೆಸ್ಟರ್ ನ ಪ್ಯಾಸಿವ್ ಇನ್ವೆಸ್ಟರ್ ಅಂತಾನು ಕರೀಬಹುದು ಯಾಕೆಂದ್ರೆ ಕಡಿಮೆ ವ್ಯಾಪಾರ ಮಾಡುತ್ತೆ ಹೆಚ್ಚು ಸಕ್ರಿಯವಾಗಲ್ಲ ಭಾಗವಹಿಸಲ್ಲ ಬೆಂಜಮಿನ್ ಗ್ರಾಹಂ ಜನರಿಗೆ ಡಿಫೆನ್ಸಿವ್ ಇನ್ವೆಸ್ಟರ್ ಆಗೋಕೆ ಸಲಹೆ ನೀಡ್ತಾರೆ ಪ್ರತಿ ಕಂಪನಿಯ ಬಗ್ಗೆ ಸಂಶೋಧನೆ ಮತ್ತು ವಿಶ್ಲೇಷಣೆ ಮಾಡಲು ಜನರಿಗೆ ಸಾಕಷ್ಟು ಸಮಯವಿಲ್ಲ ಅದಕ್ಕೆ ಅವರು ಡಿಫೆನ್ಸಿವ್ ಇನ್ವೆಸ್ಟರ್ ಆಗಬೇಕು ಎಂದು ಈ ಪುಸ್ತಕದಲ್ಲಿ ಹೇಳಲಾಗಿದೆ ಅವರ ಈ ಪುಸ್ತಕದಲ್ಲಿ ಜನರು ಡಿಫೆನ್ಸಿವ್ ಇನ್ವೆಸ್ಟರ್ ಆಗೋಕೆ ಸಹಾಯ ಮಾಡೋ ಮೂಲಭೂತ ಅಂಶಗಳನ್ನು ತಿಳಿಸಿದ್ದಾರೆ ಡಿಫೆನ್ಸಿವ್ ಇನ್ವೆಸ್ಟರ್ ಆಗಬೇಕು ಅಂತ ಯಾರಿಗಾದರೂ ಅನಿಸಿದ್ರೆ ಪೋರ್ಟ್ಫೋಲಿಯೋನ 50-50 ವಿಭಜನೆ ಮಾಡಬೇಕು ಅಂದ್ರೆ ನಿಮ್ಮ ಬಳಿ ಒಟ್ಟು 10,000 ರೂಪಾಯಿ ಇನ್ವೆಸ್ಟ್ ಮಾಡಕ್ಕೆ ಇದ್ರೆ 5,000 ರೂಪಾಯಿ ಸ್ಟಾಕ್ಸ್ ಅಥವಾ ಈಕ್ವಿಟಿಯಲ್ಲಿ ಇರಿಸಿ ಮತ್ತೆ ಉಳಿದ 5,000 ಬಾಂಡ್ ಡೆಬಿಟ್ ಕ್ಯಾಶ್ ಅಥವಾ ಇನ್ಯಾವುದೇ ಇನ್ವೆಸ್ಟ್ಮೆಂಟ್ ಆಯ್ಕೆಯಲ್ಲಿ ಇರಿಸಿ ಇದರ ಅರ್ಥ ನೀವು ಶೇರ್ಸ್ ನಿಂದ 10% ಲಾಭ ಪಡೆಯುತ್ತಿದ್ರೆ ಅದನ್ನ ಹೊರತೆಗೆದು ಇನ್ನೊಂದು ಕಡೆ ಹಾಕಿ ಮತ್ತೆ ಪ್ರತಿ ತಿಂಗಳು 50-50 ಬ್ಯಾಲೆನ್ಸ್ ಮಾಡಿ ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ನಿರ್ದಿಷ್ಟ ಮಧ್ಯಂತರದಲ್ಲಿ ಇದನ್ನು ಮಾಡ್ತೀರಿ ಮತ್ತೆ ಈಕ್ವಿಟಿನಲ್ಲಿ ನೀವು ಮಾಡೋ ಇನ್ವೆಸ್ಟ್ಮೆಂಟ್ ಕನಿಷ್ಠ 10 ಕಂಪನಿಗಳಲ್ಲಿ ಅಥವಾ ವಿವಿಧ ವಲಯಗಳ ಗರಿಷ್ಠ 30 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿರ್ಬೇಕು ಯಾವ ಕಂಪನಿಯಲ್ಲಿ ಮಾಡಬೇಕು ಅಂದ್ರೆ ಸತತವಾಗಿ ಹಲವು ವರ್ಷಗಳಿಂದ ಉತ್ತಮ ಪ್ರದರ್ಶನ ನೀಡುತ್ತಿದ್ದು ಮುಂಬರುವ 20-25 ವರ್ಷಗಳಲ್ಲಿಯೂ ಉತ್ತಮ ಪ್ರದರ್ಶನ ನೀಡುತ್ತೆ ಅಂದ್ರೆ ಇನ್ವೆಸ್ಟ್ ಮಾಡಿ ಅಂದ್ರೆ ನೀವು ಚಿಕ್ಕವರಿಂದ ಬಳಸುತ್ತಿರುವ ಮತ್ತು ಅದನ್ನು ಮುಂದುವರಿಸುವ ಕಂಪನಿಗಳನ್ನು ಕಂಡುಹಿಡಿಯಿರಿ ನಿಮಗೆ ಬೇಕಾದದ್ದನ್ನು ತಯಾರಿಸುವ ಕಂಪನಿಗಳು ಯಾವ ತರ ಕಂಪನಿ ಅಂದ್ರೆ ಎಣ್ಣೆ ಸೋಪ್ ಹಿಟ್ಟು ಬಿಸ್ಕತ್ಗಳು ತಯಾರಿಸುವ ಕಂಪನಿಗಳಾಗಿರ್ಬೋದು ಪೇಂಟ್ ತಯಾರಿಕಾ ಕಂಪನಿ ನಂತರ ಅಡುಗೆ ಅನಿಲ ಪೂರೈಸುವ ಕಂಪನಿ ಅಥವಾ ಔಷಧೀಯ ಕಂಪನಿ ಮತ್ತೆ ಬ್ಯಾಂಕ್ ಅಥವಾ ಬೈಕ್ ಮತ್ತೆ ನಿಮಗೆ ಬೇಕಾದ ವಸ್ತುಗಳನ್ನು ತಯಾರಿಸುವ ಮತ್ತು 20-25-30 ವರ್ಷಗಳವರೆಗೆ ಅದನ್ನ ನಿರ್ವಹಿಸುವ ಯಾವುದೇ ಕಂಪನಿ ಅದರ ಪ್ರೊಫೈಲ್ ಪರಿಶೀಲಿಸಿ ಮತ್ತು ಅಂತಹ ಕಂಪನಿಗಳ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಡಿಫೆನ್ಸಿವ್ ಇನ್ವೆಸ್ಟರ್ ಬಗ್ಗೆ ಮಾತು ಬಂದಾಗ ಇನ್ವೆಸ್ಟರ್ಸ್ ಎಷ್ಟು ತರ ಇರ್ತಾರೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ 3 ರೀತಿಯ ಇನ್ವೆಸ್ಟರ್ಸ್ ಇರಬಹುದು ಡಿಫೆನ್ಸಿವ್ ಅಗ್ರೆಸಿವ್ ಮತ್ತೆ ಎಂಟರ್ಪ್ರೈಸಿಂಗ್ ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್ ಅಂದ್ರೆ ಯಾರು ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್ ಯಾರು ಅಂದ್ರೆ ಡಿಫೆನ್ಸಿವ್ ಇನ್ವೆಸ್ಟರ್ನಂತೆ ಸರಾಸರಿ ಆದಾಯ ಬಯಸದೆ ಮತ್ತೆ ಅಗ್ರೆಸಿವ್ ಇನ್ವೆಸ್ಟರ್ ತರ ತುಂಬಾ ರಿಸ್ಕ್ ನ ತಗೊಳ್ಳದೆ ಇರೋರು ಇವರು ಸಂಶೋಧನೆ ಮತ್ತು ವಿಶ್ಲೇಷಣೆ ಮಾಡೋ ಮೂಲಕ ಸಾಕಷ್ಟು ಸಮಯನ ಇನ್ವೆಸ್ಟ್ ಮಾಡುವ ಮತ್ತು ಸಾಮಾನ್ಯವಾಗಿ ಸಕ್ರಿಯರಾಗಿರ್ತಾರೆ ಇದರಿಂದಾಗಿ ಮಾರುಕಟ್ಟೆಯಿಂದ ಗರಿಷ್ಠ ಆದಾಯ ಗಳಿಸ್ತಾರೆ ಅಂತಹ ಇನ್ವೆಸ್ಟರ್ಸ್ ಆಗೋಕೆ ಸಾಕಷ್ಟು ಶ್ರಮ ಬೇಕಾಗುತ್ತೆ ಮತ್ತು ಇವರೇ ಮಾರ್ಕೆಟ್ ನಿಂದ ದೊಡ್ಡ ಆದಾಯ ಪಡೆಯುತ್ತಾರೆ ಮತ್ತು ನಂತರ ದೊಡ್ಡ ಇನ್ವೆಸ್ಟರ್ಗಳಾಗ್ತಾರೆ ಇದೆಲ್ಲದರ ಹೊರತಾಗಿ ಒಬ್ಬ ಇನ್ವೆಸ್ಟರ್ನಲ್ಲಿ 4 ವಿಷಯ ಹೊಂದಿರುವುದು ಬಹಳ ಮುಖ್ಯ ನಂತರ ನೀವು ಆಗಲು ಬಯಸಿದರೆ ನಿಮ್ಮಲ್ಲಿ ಕೆಲವು ವಿಶೇಷ ಗುಣ ಇರಬೇಕಾಗಿರುವುದು ಅವಶ್ಯಕ ಅದು ನಿಮ್ಮನ್ನು ಒಬ್ಬ ಸ್ಮಾರ್ಟ್ ಇಂಟೆಲಿಜೆಂಟ್ ಇನ್ವೆಸ್ಟರ್ ಆಗೋ ರೀತಿ ಮಾಡುತ್ತೆ ಅದಾಗಬೇಕು ಅಂದ್ರೆ ನಿಮ್ಮಲ್ಲಿ ತಾಳ್ಮೆ ಇರಬೇಕು ಶಿಸ್ತು ಹೊಂದಿರಬೇಕು ಮತ್ತು ನಿಮ್ಮಲ್ಲಿ ಕಲಿಯೋ ಉತ್ಸಾಹ ಇರಬೇಕು ಅಂದ್ರೆ ಹೊಸ ಹೊಸ ಏನ್ ಸಂಗತಿ ನಡೀತಿದೆ ಅದನ್ನ ಗಮನಿಸಬೇಕು ಮತ್ತು ಅವುಗಳನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಬಳಸಬೇಕು ಮತ್ತು 4ನೇದು ಲಾಟ್ಸ್ ಆಫ್ ಟೈಮ್ ಸಾಕಷ್ಟು ಸಮಯ ಇರಬೇಕು ಈ ಎಲ್ಲ ಕ್ವಾಲಿಟೀಸ್ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರಲ್ಲ ಅದಕ್ಕಾಗಿ ಬೆಂಜಮಿನ್ ಗ್ರಹಂ ಡಿಫೆನ್ಸಿವ್ ಇನ್ವೆಸ್ಟರ್ ಆಗಲು ಉತ್ತಮ ಎಂದು ಸಲಹೆ ಕೊಡ್ತಾರೆ ಇನ್ನು ಯಾರಾದರೂ ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್ ಆಗಬೇಕು ಅಂತ ಬಯಸಿದ್ರೆ ಅವರು ವಿಶೇಷವಾಗಿ ಈ ಕೆಲಸನ ಮಾಡಬೇಕು ಮೊದಲು ಅವನು ಮಾರ್ಕೆಟ್ಗೆ ವಿರುದ್ಧವಾಗಿ ಹೋಗಬೇಕು ಇದರರ್ಥ ಮಾರ್ಕೆಟ್ ತುಂಬಾ ಕಡಿಮೆಯಾದಾಗ ಮತ್ತು
ಪ್ರತಿಯೊಬ್ಬರೂ ತಮ್ಮ ಸರಕುಗಳನ್ನು ಮಾರಾಟ ಮಾಡುತ್ತಿರುವಾಗ ಆ ಇಂಟೆಲಿಜೆಂಟ್ ಇನ್ವೆಸ್ಟರ್ ಶೇರ್ಸ್ ಅನ್ನ ಖರೀದಿಸಬೇಕು ಮತ್ತು ಮಾರಾಟ ಮಾಡುವಾಗ ಪ್ರತಿಯೊಬ್ಬರು ಖರೀದಿಸುವಾಗ ಅವನು ತನ್ನ ಶೇರ್ಗಳನ್ನು ಮಾರಬೇಕು. ಎರಡನೇದು, ಒಂದು ಗ್ರೋತ್ ಸ್ಟಾಕ್ ಖರೀದಿಸಲು ಇನ್ವೆಸ್ಟರ್ ದೊಡ್ಡ ಕಂಪನಿನೇ ಆಗಿರಲಿ, ಆದರೆ ಹೆಚ್ಚು ಜನಪ್ರಿಯ ಆಗಿರಬಾರದು. ಏಕೆಂದರೆ ಜನಪ್ರಿಯ ಇಲ್ಲದೇ ಇರೋ ಶೇರ್ಸ್ ಕಡಿಮೆ ಬೆಲೆಗೆ ಸಿಗುತ್ತೆ. ಮೂರನೇದಾಗಿ, ನಿಮ್ಮ ಗಮನ ಅವರ ಇಂಟ್ರಿನ್ಸಿಕ್ ವ್ಯಾಲ್ಯೂಗಿನ್ನ ಕಡಿಮೆ ಮಾರಾಟ ಮಾಡುವ ಶೇರ್ಸ್ನ ಮೇಲೆ ಇರಬೇಕು, ಆದರೆ ಅವರದ್ದು ಒಳ್ಳೆ ಕಂಪನಿಯಾಗಿರಬೇಕು. ಯಾವುದಾದರೂ ದೊಡ್ಡ ಕಂಪನಿ ಸಣ್ಣ ಕಂಪನಿಯ ಶೇರ್ಸ್ನ ಖರೀದಿ ಮಾಡೋ ವಿಶೇಷ ಸಂದರ್ಭಗಳಲ್ಲಿ ನೀವು ಅಂತಹ ಶೇರ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು. ಈ ಪುಸ್ತಕದಲ್ಲಿ ಗ್ರಹಂ ಬಹಳ ಮುಖ್ಯವಾದ ವಿಷಯ ಚರ್ಚೆ ಮಾಡಿದ್ದಾರೆ. ತಮ್ಮ ಪುಸ್ತಕದಲ್ಲಿ ಗ್ರಹಂ ಕೆಲವು ಪ್ರಮುಖ ಅಂಶಗಳನ್ನು ನೀಡ್ತಾರೆ. ಸುರಕ್ಷತೆ ಬಹಳ ಮುಖ್ಯವಾದ ಸಮಸ್ಯೆ ಅಂತ ಹೇಳ್ತಾರೆ. ನೀವು 50 ಜನರನ್ನು ಹಿಡಿದಿಡಬಹುದಾದ ಹಡಗು ನಿರ್ಮಿಸಲು ಆರ್ಡರ್ ಸಿಕ್ಕಿದೆ ಅಂತ ಊಹಿಸಿ. ನೀವು ಕೇವಲ 50 ಜನರನ್ನು ಸಾಗಿಸುವ ಹಡಗನ್ನೇ ಮಾಡ್ತೀರಾ? ಬಹುಶಃ ಅದರ ಉತ್ತರ ಇಲ್ಲ ಅಂತೀರಾ? ನಿಮ್ಮ ಪ್ರಯತ್ನವು ಬಹುಶಃ 50 ಹೆಚ್ಚು ಜನರನ್ನು ಸಾಗಿಸಬಲ್ಲ ಹಡಗು ನಿರ್ಮಿಸೋದು. 70, 80, 100 ಮತ್ತು ಅದಕ್ಕಿಂತ ಹೆಚ್ಚು. ಏಕೆ ಹೀಗೆ? ಒಂದಲ್ಲ ಒಂದು ಕಡೆ ನೀವು ಯೋಚಿಸ್ತೀರಾ ಹಡಗು ಮುಳುಗೋಗ್ಬಾರ್ದು ಅಂತ. ಮತ್ತು ಇದೇ ಹೆಚ್ಚುವರಿ ತೂಕ ಹೊರೋ ಸಾಮರ್ಥ್ಯ ಏನಿದೆ, ಇದನ್ನೇ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರೆಯೋದು. ಮತ್ತು ಇದೇ ನಿಯಮನ ಸ್ಟಾಕ್ ಮಾರ್ಕೆಟ್ನಲ್ಲೂ ಅಳವಡಿಸ್ಕೋಬಹುದು. ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೇ ಸ್ಟಾಕ್ ತಗೋಬೇಕಾದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಬಗ್ಗೆ ಗಮನ ಕೊಟ್ಟು 2x3 ಜಾಸ್ತಿ ಹಣ ಕೊಡಬಾರದು. ಅಂದರೆ ಸ್ಟಾಕ್ನ ಬೆಲೆ 100 ಅಂತ ಭಾವಿಸಿದರೆ ನೀವು ಅದನ್ನು 100 ಖರೀದಿಸಬಾರದು, ಆದರೆ ಅದಕ್ಕಿಂತ ಕಡಿಮೆಗೆ ಖರೀದಿಸಬೇಕು. ಅಂದರೆ 70, 75, 60, 65. ಆದ್ದರಿಂದ ನೀವು ಖರೀದಿಸಿದ ತಕ್ಷಣ ನಿಮಗೆ ಪ್ರಾಫಿಟ್ ಖಾತ್ರಿಯಾಗುತ್ತೆ. ಅಂದರೆ ನೀವು ಯಾವುದನ್ನಾದರೂ ಅದರ ಮೌಲ್ಯಕ್ಕಿಂತ ಕಡಿಮೆಗೆ ಖರೀದಿ ಮಾಡಿದ್ರೆ ಮತ್ತು ಅದರ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಮಾತ್ರ ಲಾಭ ಪಡ್ಕೋತೀರಾ. ಇದು ಖರೀದಿ ಮತ್ತು ಮಾರಾಟದ ಮೂಲ ತತ್ವವಾಗಿದೆ. ಶೇರ್ ಮಾರ್ಕೆಟ್ನಲ್ಲೂ ಈ ತತ್ವನ ಅನ್ವಯಿಸಿ.